ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗಾಗಲೇ ಎ ಟೈಗರ್ ಇನ್ ದ ಹೌಸ್ ಅನ್ನುವ ಪಾಠದ ಮೊದಲ ಭಾಗವನ್ನು ಮಾಡಿದ್ದು ಉಳಿದ ಭಾಗವನ್ನು ಈಗ ಮಾಡ್ತಾ ಇದ್ದೀನಿ ಕೆಲವು ಕಠಿಣ ಶಬ್ದಗಳನ್ನು ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ ಈ ಪಾಠದಲ್ಲಿ ಬಂದಿರುವಂಥ ಕೆಲವು ಶಬ್ದಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅವನ್ನು ನೀವು ತಿಳಿದುಕೊಂಡ್ರೆ ಈ ಪಾಠ ನಿಮಗೆ ಸರಿಯಾಗಿ ಅರ್ಥವಾಗ್ತದೆ ಅಬಂಡ್ ಅಂದರೆ ಎಲ್ಲವನ್ನು ತೊರೆದ ವೆಟರ್ನರಿಯನ್ ಅಂತಂದರೆ ಪಶು ವೈದ್ಯ ಕಬ್ ಅಂದರೆ ಹುಲಿಯ ಮರಿ ಎಕ್ಸ್ಪೆಡಿಷನ್ ನಿರ್ದಿಷ್ಟ ಉದ್ದೇಶದ ಪ್ರಯಾಣ ಮಾಂಗ್ರೆಲ್ ಮಿಶ್ರ ತಳಿಯ ನಾಯಿ ಆಬ್ಸರ್ಡ್ ಹಾಸ್ಯಾಸ್ಪದ ರೆಡಿಕ್ಯುಲರ್ಸ್ಲಿ ಅಂದರೂ ಕೂಡ ಹಾಸ್ಯಾಸ್ಪದವಾಗಿ ಅಂತ ಎರಡರ ಅರ್ಥನ ಒಂದೇ ಥರನಾಗ್ತದೆ ಕ್ರೌಲ್ ಅಂದರೆ ತೆವಳು ಸ್ಟಾಕ್ ಬೇಟೆ ಬೇಟೆಯಾಡುವಂತೆ ಅಮ್ಯೂಸ್ಮೆಂಟ್ಸ್ ಅಂದರೆ ವಿನೋದಗೊಳಿಸುವ ಉಲ್ಲಾಸಪಡಿಸುವ ಸಂಗತಿಗಳು ಅಂತ ಕ್ರೌಚಿಂಗ್ ಕುಗ್ಗಿ ನಿಂತುಕೊಳ್ಳುವುದು ನೆಲಕ್ಕೆ ಹತ್ತಿಕೊಂಡು ಕೂತುಕೊಳ್ಳುವುದು ರಿಟ್ರೈವರ್ ಮಧ್ಯಮ ಗಾತ್ರದ ಬೇಟೆ ನಾಯಿ ಬರ್ತ್ ಅಂದರೆ ಗೇವೆ ವೈಡ್ ಅಂತ ಕೊಟ್ಟಿದ್ದಾರೆ ಸುರಕ್ಷಿತ ಅಂತರದಲ್ಲಿ ಇರುವುದು ಸ್ನಾರ್ಲ್ ಗಂಟಲಿನಲ್ಲಿ ಸಿಟ್ಟಿನಿಂದ ಶಬ್ದ ಮಾಡು ಪ್ರೊಫೆಟಿಕ್ ಮುಂಚಿತವಾಗಿ ಹೇಳು ಫ್ರೆಂಜೀಡ್ ಅತ್ಯಂತ ತೊಂದರೆಗೊಳಗಾದ ಕ್ಯಾಕ್ಲಿಂಗ್ ಕೋಳಿಯ ಕೇಕೆ ಧ್ವನಿ ಗ್ರೌಲ್ ಗುರುಗಟ್ಟು ಗೊಣಗುಂ ಸ್ನ್ಯಾಕ್ ಕೈಯಿಂದ ತಟ್ಟು ಮುದ್ದು ಮಾಡು ಸ್ಪ್ರ್ಯಾಂಗ್ ಹಾರು ಜಿಗಿ ತಟ್ಟನೆ ಏಳು ಡಾಟ್ ಇರಿ ಹಾರು ಪೆಕ್ನೀಸ್ ಅಂದರೆ ಒಂದು ಜಾತಿಯ ಗಿಡ್ಡ ನಾಯಿ ಕೇಝ್ ಪಂಜರ ಬೋನು ಟಿಕ್ಕಲ್ ಅಂದರೆ ಕಚ್ಚಗಳು ಇಡು ಸ್ಕಾನ್ಫುಲ್ ಲುಕ್ ಅಂದರೆ ಅಗೌರವದಿಂದ ನೋಡು ಲಿಯೋಪರ್ಡ್ ಅಂತ ಅನ್ನಬಾರ್ದು ನೋಡಿ ಇಲ್ಲಿ ಲೆಪರ್ಡ್ ಅಂತ ಉಚ್ಚಾರ ಮಾಡಬೇಕಿದು ಲೆಪರ್ಡ್ ಅಂದರೆ ಚಿರತೆ ಮಂಬಲ್ ಅಂದರೆ ಅಸ್ಪಷ್ಟವಾಗಿ ಮಾತಾಡು ಅಬೌಟ್ ಸಿಕ್ಸ್ ಮಂತ್ ಲೇಟರ್ ವೆನ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ವರ್ ವಿಸಿಟಿಂಗ್ ರಿಲೇಟಿವ್ಸ್ ಇನ್ ಲಕ್ನೋ ಗ್ರ್ಯಾಂಡ್ ಫಾದರ್ ಟುಕ್ ದ ಅಪಾರ್ಚುನಿಟಿ ಆಫ್ ಕಾಲಿಂಗ್ ಆಟ್ ದ ಜೂ ಟು ಸಿ ಹೌ ಟೈಮೋತಿ ವಾಸ್ ಗೆಟಿಂಗ್ ಆನ್ ಸುಮಾರು ಆರು ತಿಂಗಳ ನಂತರ ಯಾವಾಗ ನನ್ನ ಅಜ್ಜ ಹಾಗೂ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ ವೆರ್ ವಿಸಿಟಿಂಗ್ ರಿಲೇಟಿವ್ಸ್ ಇನ್ ಲಕ್ನೋ ಲಕ್ನೋದಲ್ಲಿ ಸಂಬಂಧಿಕರನ್ನು ನೋಡಲು ಭೇಟಿಯಾಗಲು ಹೋದಾಗ ಗ್ರ್ಯಾಂಡ್ ಫಾದರ್ ಅಜ್ಜ ಟುಕ್ ದ ದಾರ್ಚುನಿಟಿ ಆಫ್ ಕಾಲಿಂಗ್ ಎಟ್ ದ ಜೂ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಪ್ರಾಣಿ ಸಂಗ್ರಹಾಲಯದ ಅಧಿಕಾರಿಗಳಿಗೆ ಕರೆ ಮಾಡಿದ ಟು ಸಿ ಹೌ ಟೈಮೋತಿ ವಾಸ್ ಗೆಟಿಂಗ್ ಆನ್ ಟೈಮೋತಿ ಎನ್ನುವ ಹುಲಿಯ ಮರಿ ಯಾವ ರೀತಿ ಬೆಳೀತಾ ಇದೆ ಅಂತ ನೋಡಬೇಕೆಂದು ತಿಳಿದುಕೊಂಡು ಈ ಅವಕಾಶವನ್ನು ಉಪಯೋಗಿಸಿಕೊಂಡ ಐ ವಾಸ್ ನಾಟ್ ದೇರ್ ಟು ಅಕಂಪ್ನಿ ಹಿಮ್ ನಾನು ಅವನೊಂದಿಗೆ ಹೋಗಲು ಇರ ಜೊತೆಯಲ್ಲಿ ಇರಲಿಲ್ಲ ಬಟ್ ಐ ಹರ್ಡ್ ಆಲ್ ಅಬೌಟ್ ಇಟ್ ವೆನ್ ಈ ರಿಟರ್ನ್ ಟು ಡೆಹರಾ ಆದರೆ ಅವನು ಡೆಹ್ರಾಗೆ ಮತ್ತೆ ವಾಪಸ್ ಬಂದಾಗ ನಾನು ಇದೆಲ್ಲದರ ಬಗ್ಗೆ ಕೇಳಿ ತಿಳಿದುಕೊಂಡೆ ಅಂತ ಲೇಖಕರು ಹೇಳ್ತಾರೆ ಅರೈವಿಂಗ್ ಎಟ್ ದ ಜೂ ಆ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದ ತಕ್ಷಣ ಗ್ರ್ಯಾಂಡ್ ಫಾದರ್ ಮೇಡ್ ಸ್ಟ್ರೇಟ್ ಫಾರ್ ದ ಪರ್ಟಿಕ್ಯುಲರ್ ಕೇಜ್ ಇನ್ ವಿಚ್ ಟೈಮೋತ್ ಹ್ಯಾಡ್ ಬೀನ್ ಇಂಟರ್ನ್ಡ್ ಆ ಅಜ್ಜ ಸೀದಾ ನೇರವಾಗಿ ಆ ಟೈಮೋತಿಯನ್ನು ಇಟ್ಟಂತಹ ಒಂದು ಕೇಜ್ ಅಂದರೆ ಪಂಜರ ಅಥವಾ ಬೋನು ಹುಲಿಯ ಬೋನಿಗೆ ಸೀದಾ ಹೋದ ಇಂಟರ್ನ್ಡ್ ಅಂದರೆ ಶಿಸ್ತಿನಿಂದ ಒಂದು ಇದರಲ್ಲಿ ಇಳಿಸುವುದು ಇರಿಸುವುದು ಇಂಟರ್ನ್ಶಿಪ್ ಅಂತ ಹೇಳ್ತೀವಿ ನಾವು ಅಂದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇಟ್ಟುಕೊಂಡು ಏನು ಒಂದು ಕಲಿತಾರಲ್ಲ ಅದಕ್ಕೂ ಇಂಟರ್ನ್ಶಿಪ್ ಅಂತೀವಿ ಅಂದರೆ ಈ ಪ್ರಾಣಿಗಳನ್ನು ಕೂಡ ಕೆಲವೊಂದು ಹದ್ದು ಬಸ್ತಿಗೆ ಒಳಪಡಿಸಿ ಅವನ್ನು ಕೂಡ ಸಾಕುವುದರಿಂದ ಇಲ್ಲಿ ಇಂಟರ್ನ್ ಅನ್ನುವ ಪದವನ್ನು ಉಪಯೋಗಿಸಲಾಗಿದೆ ದ ಟೈಗರ್ ವಾಸ್ ದೇರ್ ಅಲ್ಲಿ ಹುಲಿ ಇತ್ತು ಕ್ರೌಚ್ ಇನ್ ಎ ಕಾರ್ನರ್ ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಕುಳಿದಿತ್ತು ಫುಲ್ ಗ್ರೋನ್ ಆ್ಯಂಡ್ ವಿತ್ ಎ ಮ್ಯಾಗ್ನಿಫಿಸೆಂಟ್ ಟ್ರೈ ಸ್ಟ್ರೈಪ್ಡ್ ಕೋಟ್ ಪೂರ್ತಿ ಬೆಳೆದಿತ್ತು ಮತ್ತು ಅತ್ಯಂತ ಭವ್ಯವಾಗಿ ಅದರ ಪಟ್ಟಿಗಳು ಸ್ಟ್ರೈಪ್ಡ್ ಕೋಟ್ ಪಟ್ಟಿಗಳು ಕಾಣ್ತಾ ಇದ್ವು ಅಂತ ಹುಲಿಯ ಮೈಮೇಲಿನ ಪಟ್ಟಿಗಳು ಅತ್ಯಂತ ಎದ್ದು ಕಾಣ್ತಾ ಇದ್ವು ಅತ್ಯಂತ ಭವ್ಯವಾಗಿ ಪೂರ್ತಿ ಆ ಹುಲಿ ಬೆಳೆದು ದೊಡ್ಡ ಹುಲಿಯಾಗಿತ್ತು ದ ಟೈಗರ್ ಅಪ್ರೋಚ್ಡ್ ದ ಬಾರ್ಸ್ ಆ ಪಂಜರದ ಸರಳಗಳ ಹತ್ತಿರ ಆ ಹುಲಿ ಬಂತು ಆ್ಯಂಡ್ ಅಲೌಡ್ ಗ್ಯಾಂಡ್ ಫಾದರ್ ಟು ಪುಟ್ ಬೋತ್ ಹ್ಯಾಂಡ್ಸ್ ಅರೌಂಡ್ ಹಿಸ್ ಎಟ್ ಆ ಅಜ್ಜ ತನ್ನ ಎರಡೂ ಕೈಗಳನ್ನು ಅದರ ತಲೆ ಮೇಲೆ ಹಾಕಲು ಅದು ಬಿಟ್ಟಿತು ಗ್ರ್ಯಾಂಡ್ ಫಾದರ್ ಸ್ಟ್ರೋಕ್ ದ ಟೈಗರ್ಸ್ ಫೋರ್ ಹೆಡ್ ಆ್ಯಂಡ್ ಟಿಕಲ್ ಇಯರ್ ಆ ಅಜ್ಜ ಆ ಹುಲಿಯ ಹಣೆಯನ್ನು ಮುಟ್ಟಿದ ಪ್ರೀತಿಯಿಂದ ತಟ್ಟಿದ ಆ್ಯಂಡ್ ಟಿಕಲ್ ಇಯರ್ ಅದರ ಕಿವಿಯಲ್ಲಿ ಕಚಗಳು ಇಟ್ಟ ಆ್ಯಂಡ್ ವೆನೆವರ್ ಈ ಗ್ರೌಲ್ಡ್ ಯಾವಾಗ ಆ ಹುಲಿ ಗುರು ಅಂತ ಶಬ್ದ ಮಾಡ್ತಿತ್ತು ಸ್ಮ್ಯಾಕ್ಡ್ ಇಮ್ ಅಕ್ರಾಸ್ ದ ಮೌತ್ ಅದರ ಬಾಯಿಯನ್ನು ಪ್ರೀತಿಯಿಂದ ತಟ್ಟುತ್ತಿದ್ದ ವಿಚ್ ವಾಸ್ ಹೀಸ್ ದ ಓಲ್ಡ್ ವೇ ಆಫ್ ಕೀಪಿಂಗ್ ಇಮ್ ಕ್ವಾಯ್ಟ್ ಅಂದರೆ ಇದು ಅವನ ಹಳೆಯ ಪದ್ಧತಿ ಆ ಹುಲಿಯನ್ನು ಸುಮ್ಮನಾಗಿರಿಸುವಂಥ ಒಂದು ಹಳೆಯ ಪದ್ಧತಿಯ ಒಂದು ಈ ಲಿಕ್ಡ್ ಗ್ರ್ಯಾಂಡ್ ಫಾದರ್ಸ್ ಹ್ಯಾಂಡ್ಸ್ ಆ್ಯಂಡ್ ಓನ್ಲಿ ಸ್ಪ್ರ್ಯಾಂಗ್ ಅವೇ ವೆನ್ ಎ ಲಿಯ ಲೆಪರ್ಡ್ ಇನ್ ದ ನೆಕ್ಸ್ಟ್ ಕೇಜ್ ಸ್ನಾರ್ಲೆಟ್ ಸ್ನಾರ್ಡ್ ಅಟಿಮ್ ಅದು ಅಜ್ಜನ ಕೈಗಳನ್ನು ನೆಕ್ಕಿತು ಯಾವಾಗ ಆ ಪಕ್ಕದ ಬೋನ್ನಲ್ಲಿದ್ದಂಥ ಚಿರತೆ ಗುರ್ ಗುರ್ ಎಂದು ಶಬ್ದ ಮಾಡಿದಾಗ ಮಾತ್ರ ಇದು ಜಿಗಿದು ಹೋಗ್ತಾ ಇತ್ತು ಗ್ರ್ಯಾಂಡ್ ಫಾದರ್ ಶೂಡ್ ದ ಲೆಪರ್ಡ್ ಅವೇ ಆ ಅಜ್ಜ ಆ ಲೆಪರ್ಡ್ ಆ ಚಿರತೆಗೆ ಕೈ ಮಾಡಿ

ತನ್ನ ಮೂಲೆಗೆ ಓಡಿ ಹೋಗ್ತಾ ಇತ್ತು ಅಂದರೆ ಬಹುಶಃ ಅದು ಅತ್ಯಂತ ದೊಡ್ಡ ಬಲಿಷ್ಠವಾದ ಚಿರತೆ ಇದ್ದಿರ್ಬೋದು ಎ ನಂಬರ್ ಆಫ್ ಪೀಪಲ್ ಹ್ಯಾಡ್ ಗ್ಯಾದರ್ ಟು ವಾಚ್ ದ ಯೂನಿಯನ್ ವೆನ್ ಎ ಕೀಪರ್ ಪುಷ್ಡ್ ಇಸ್ ವೇ ಥ್ರೂ ದ ಕ್ರೌಡ್ ಆ್ಯಂಡ್ ಆಸ್ಕ್ ಗ್ರ್ಯಾಂಡ್ ಫಾದರ್ ವಾಟ್ ಈ ವಾಸ್ ಡೂಯಿಂಗ್ ಸಾಕಷ್ಟು ಜನ ಈ ಒಂದು ರೀಯೂನಿಯನ್ ಇವರ ಒಂದು ಮರು ಕೂಡುವಿಕೆಯನ್ನು ಮರು ಭೇಟಿಯನ್ನು ನೋಡಲಿಕ್ಕೆ ಕಾತರದಿಂದ ನೋಡಲಿಕ್ಕೆ ಜನ ಕೂಡಿದರು ಈ ಅಜ್ಜ ಮತ್ತು ಹುಲಿಯ ಭೇಟಿಯನ್ನು ನೋಡಲಿಕ್ಕೆ ಜನ ಕೂಡಿದ್ರು ಇದನ್ನು ನೋಡಿ ಆ ಕಾವಲುಗಾರ ಎಲ್ಲರನ್ನೂ ತಳ್ಳಿಕೊಂಡು ಆ ಜನಸಂದಣಿಯಿಂದ ಒಳಗೆ ಬಂದು ಅಜ್ಜನಿಗೆ ಕೇಳ್ದ ನೀವೇನು ಮಾಡ್ತಾ ಇದ್ದೀರಾ ಅಂತ ಐ ಆಮ್ ಟಾಕಿಂಗ್ ಟು ಟೈಮೋತಿ ಸೇಡ್ ಗ್ರ್ಯಾಂಡ್ ಫಾದರ್ ನಾನು ಈ ಟೈಮೋತಿಯೊಂದಿಗೆ ಮಾತನಾಡುತ್ತಿದ್ದೇನೆ ಅಂತ ಅಜ್ಜ ಹೇಳಿದ

ಪ್ಲೀಸ್ ಕಂಟಿನ್ಯೂ ಯುವರ್ ಕನ್ವರ್ಸೇಷನ್ ನಿಮ್ಮ ಸಂಭಾಷಣೆಯನ್ನು ಮುಂದುವರಿಸಿ ಬಟ್ ಐ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಟಚ್ ಹಿಮ್ ಮೈಸೆಲ್ಫ್ ಹೀ ಈಸ್ ಆಲ್ವೇಸ್ ವೆರಿ ಬ್ಯಾಡ್ ಟೆಂಪರ್ಡ್ ನಾನು ಯಾವಾಗಲೂ ಅವನನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಿಲ್ಲ ಯಾಕಂದರೆ ಯಾವಾಗಲೂ ಆತ ಆತ ಸಿಟ್ ಮಾಡಿಕೊಂಡಿರ್ತಾನೆ ವೈ ಡೋಂಟ್ ಯು ಪುಟ್ ಇಮ್ ಸಮ್ವೇರ್ ಎಲ್ಸ್ ನೀನು ಏಕೆ ಈತನನ್ನು ಬೇರೆ ಕಡೆ ಹಾಕಬಾರ್ದು ಸಜೆಸ್ಟೆಡ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಜ್ಜ ಸೂಚಿಸಿದ ದ್ಯಾಟ್ ಲೆಪರ್ಡ್ ಕೀಪ್ಸ್ ಫ್ರೈಟ್ನಿಂಗ್ ಹಿಮ್ ಐ ವಿಲ್ ಗೋ ಆ್ಯಂಡ್ ಸಿ ದ ಸುಪ್ರಿಂಟೆಂಡೆಂಟ್ ಅಬೌಟ್ ಇಟ್ ಆ ಒಂದು ಚಿರತೆ ಇವನನ್ನು ಹೆದರಿಸ್ತಾ ಇದೆ ನಾನು ಹೋಗಿ ನಿಮ್ಮ ಮೇಲಧಿಕಾರಿಗಳಿಗೆ ಭೇಟಿಯಾಗಿ ಹೇಳ್ತೀನಿ ಇದ್ರ ಬಗ್ಗೆ ಅಂತ ಅಜ್ಜ ಹೇಳಿದೆ ಗ್ರ್ಯಾಂಡ್ ಫಾದರ್ ವೆಂಟ್ ಇನ್ ಸರ್ಚ್ ಆಫ್ ದ ಸುಪ್ರಿಂಟೆಂಡೆಂಟ್ ಆಫ್ ದ ಜೂ ಬಟ್ ಫಾರ್ಮ್ ದ್ಯಾಟ್ ಯು ಹ್ಯಾಡ್ ಗಾನ್ ಹೋಮ್ ಅರ್ಲಿ

ಹುಲಿಯ ಬೋನಿಗೆ ಬಂದ ಅದಕ್ಕೆ ಗುಡ್ ಬೈ ಅಂತ ಹೇಳಿದ ಇಟ್ ವಾಸ್ ಬಿಗಿನಿಂಗ್ ಟು ಗೆಟ್ ಡಾರ್ಕ್ ಅಷ್ಟೊತ್ತಿಗೆ ರಾತ್ರಿ ಆಗ್ಲಿಕ್ಕೆ ಬಂದಿತ್ತು ಕತ್ಲಾಗ್ಲಿಕ್ಕೆ ಬಂದಿತ್ತು ಹ್ಯಾಡ್ ಬೀನ್ ಸ್ಟ್ರೋಕಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಟೈಮೋತಿ ಫಾರ್ ಅಬೌಟ್ ಫೈವ್ ಮಿನಿಟ್ಸ್ ಫ್ಯಾನ್ ಇ ಫೌಂಡ್ ಅನದರ್ ಕೀಪರ್ ಅಬ್ಸರ್ವಿಂಗ್ ಹಿಮ್ ವಿತ್ ಸಮ್ ಅಲಾರ್ಮ್ ಇವನು ಆ ಟೈಮೋತಿಯನ್ನು ಸ್ಟ್ರೋಕಿಂಗ್ ಆ್ಯಂಡ್ ಸ್ಲ್ಯಾಪಿಂಗ್ ಅಂದರೆ ಪ್ರೀತಿಯಿಂದ ಬಡಿತ ತಟ್ಟದ ಸ್ವಲ್ಪ ಐದು ನಿಮಿಷಗಳವರೆಗೆ ಮಾಡ್ತಾ ಅಜ್ಜ ನಿಂತಿದ್ದ ಅದನ್ನು ಬೇರೆ ಕಾವಲುಗಾರ ಇವನ್ನ ಅಬ್ಸರ್ವ್ ಮಾಡ್ತಾ ಇದ್ದ ನೋಡ್ತಾ ಇರೋದನ್ನು ಇವನು ನೋಡ್ದ ಮತ್ತು ಸ್ವಲ್ಪ ಎಚ್ಚರಿಕೆಯನ್ನು ಆತ ಕೊಟ್ಟ ಗ್ರ್ಯಾಂಡ್ ಫಾದರ್ ರಿಕಗ್ನೈಸ್ಡ್ ಹಿಮ್ ಆ್ಯಸ್ ದ ಕೀಪರ್ ಹುಹ್ಯಾಟ್ ಬೀನ್ ದೇರ್ ಫ್ಯಾನ್ ಟೈಮೋತಿ ಹ್ಯಾಡ್ ಫಸ್ಟ್ ಕಮ್ ಟು ದ ಜೂ ಆವಾಗ ಅಜ್ಜ ಅವನನ್ನು ಗುರುತು ಹಿಡ್ದ ಇದೇ ಕಾವಲುಗಾರ ಆತ ಟಮೋ ಟೈಮೋತಿಯನ್ನು ಮೊದಲ ಬಾರಿಗೆ ಈ ಜೂ ಒಳಗೆ ಪ್ರಾಣಿ ಸಂಗ್ರಹಾಲಯದೊಳಗೆ ತಂದಾಗ ಇದ್ದಂಥ ಕಾವಲುಗಾರ ಯು ರಿಮೆಂಬರ್ ಮೀ ನೀನು ನನ್ನನ್ನು ನೆನಪು ಮಾಡಿಕೊಳ್ಳಬಲ್ಲೆಯಾ ನನ್ನ ನೆನಪಿದೆಯಾ ಅಂತ ಅಜ್ಜ ಕೇಳ್ದೆ ನೌ ವೈ ಡೋಂಟ್ ಯು ಟ್ರಾನ್ಸ್ಫರ್ ಟೈಮೋತಿ ಟು ಅನದರ್ ಕೇಜ್ ಅವೇ ಫ್ರಮ್ ದಿಸ್ ಟುಪಿಡ್ ಲೇಪರ್ ಆತ ಕೇಳ್ದ ಯಾಕೆ ನೀನು ಈ ಟೈಮೋತಿಯನ್ನು ಬೇರೆ ಒಂದು ಬೋನಿಗೆ ಹಾಕಬಾರ್ದು ಈ ಮೂರ್ಖ ಚಿರತೆಯಿಂದ ಇದನ್ನು ದೂರ ಯಾಕೆ ಇಡಬಾರ್ದು ಅಂತ ಕೇಳ್ದ ಬಟ್ ಸರ್ ಸ್ಟ್ಯಾಮರ್ಡ್ ದ ಕೀಪರ್ ಇಟ್ ಈಸ್ ನಾಟ್ ಯುವರ್ ಟೈಗರ್ ಆದರೆ ಸರ್ ಅಂತ ಆತ ತೊದಲಿತ ಆ ಕಾವಲುಗಾರ್ ಹೇಳ್ದ ಇಟ್ ಈಸ್ ನಾಟ್ ಯುವರ್ ಟೈಗರ್ ಇದು ನಿಮ್ಮ ಹುಲಿ ಅಲ್ಲ ಆಗ ಅಜ್ಜ ಬೇರೆ ಥರ ಅರ್ಥ ಮಾಡ್ಕೊಂಡು ಹೇಳ್ತಾನೆ ನೋಡಿ ಐನೋ ಐನೋ ನನ್ಗೆ ಗೊತ್ತಿದೆ ನನಗೆ ಗೊತ್ತಿದೆ ಸೇಡ್ ಗ್ರ್ಯಾಂಡ್ ಫಾದರ್ ಟೆಸ್ಟಿಲಿ ಒಂದು ಪರೀಕ್ಷಾರ್ಥಕವಾಗಿ ಹೇಳಿದ ಐ ರಿಯಲೈಸ್ ಇಟ್ ಈಸ್ ನೋ ಲಾಂಗರ್ ಮೈನ್ ನನಗೆ ಮನವರಿಕೆಯಾಗಿದೆ ಇದು ಈಗ ನನ್ನದಲ್ಲ ಬಟ್ ಯು ಮೈಟ್ ಲೀಸ್ಟ್ ಟೇಕ್ ಎ ಸಜೆಷನ್ ಆರ್ ಟು ಫ್ರಮ್ ಮೀ ಆದರೂ ಕೂಡ ನೀನು ನನ್ನ ಹತ್ತಿರ ಒಂದು ಅಥವಾ ಎರಡು ಸಲಹೆಗಳನ್ನು ತಗೋಬೋದಲ್ಲ ಅಂತ ಅಜ್ಜ ಹೇಳ್ದ ಐ ರಿಮೆಂಬರ್ ಯುವ ಟೈಗರ್ ವೆರಿ ವೆಲ್ ಸೇಡ್ ದ ಕೀಪರ್ ಆಗ ಕಾವಲುಗಾರ್ ಹೇಳಿದ ನಾನು ನಿಮ್ಮ ಹುಲಿಯನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡಿದ್ದೇನೆ ಹಿ ಡೈಟ್ ಟೂ ಮಂತ್ಸ್ ಎಗೋ ಅದು ಅವನು ಸತ್ತು ಎರಡು ತಿಂಗಳಾಯಿತು ಡೈಡ್ ಎಕ್ಸ್ಕ್ಲೇಮ್ಡ್ ಗ್ರ್ಯಾಂಡ್ ಫಾದರ್ ಸತ್ತು ಹೋಯ್ತಾ ಅಂತ ಅಜ್ಜ ಅತ್ಯಂತ ಆಶ್ಚರ್ಯದಿಂದ ನುಡಿದ ಎಸ್ ಸರ್ ಆಫ್ ನಿಮೋನಿಯಾ ಹೌದು ಸರ್ ನಿಮೋನಿಯಾದಿಂದ ಅಂತ ಕಾವಲುಗಾರ ಹೇಳಿದ ದಿಸ್ ಟೈಗರ್ ವಾಸ್ ಟ್ರ್ಯಾಪ್ಡ್ ಇನ್ ದ ಹಿಲ್ಸ್ ಓನ್ಲಿ ಲಾಸ್ಟ್ ಮಂತ್ ಈ ಹುಲಿ ಬೆಟ್ಟದಲ್ಲಿ ಕಳೆದ ತಿಂಗಳನ್ನು ನಾವು ಹಿಡಿದಿದ್ದೀವಿ ಆ್ಯಂಡ್ ಈಸ್ ವೆರಿ ಡೇಂಜರಸ್ ಇದು ತುಂಬ ಅಪಾಯಕಾರಿಯಾದ ಹುಲಿ ಅಂತ ಹೇಳಿದ ಗ್ರ್ಯಾಂಡ್ ಫಾದರ್ ಕುಡ್ ಥಿಂಕ್ ಅಪ್ ನಥಿಂಗ್ ಟು ಸೇ ಅಜ್ಜನಿಗೆ ಏನು ಮಾತಾಡಬೇಕಂತ ತಿಳಿಲಿಲ್ಲ ದ ಟೈಗರ್ ವಾಸ್ ಸ್ಟಿಲ್ ಲಿಕಿಂಗ್ ಈಸ್ ಆರ್ಮ್ ವಿತ್ ಇನ್ಕ್ರೀಸಿಂಗ್ ರೈಲಿಶ್ ಆ ಹುಲಿ ಇನ್ನೂ ಒಂಥರ ಇನ್ನೂ ಹೆಚ್ಚಿನ ಒಂದು ಪ್ರೀತಿಯಿಂದ ಇವನ ಕೈಯನ್ನು ನೆಕ್ತಾ ಇತ್ತು ಗ್ರ್ಯಾಂಡ್ ಫಾದರ್ ಟು ಕ್ವಾಟ್ ಸೀಮ್ ಟು ಹಿಮ್ ಆ್ಯನ್ ಏಜ್ ಟು ವಿತ್ಡ್ರಾ ಇಸ್ ಹ್ಯಾಂಡ್ ಫ್ರಮ್ ದ ಕೇಜ್ ಆಗ ಅಜ್ಜನಿಗೆ ಒಂಥರ ಗಾಬರಿಂದ ತನ್ನ ಕೈಯನ್ನು ತೆಗೆದುಕೊಳ್ಳಲಿಕ್ಕೆ ಎಷ್ಟೋ ಹೊತ್ತು ಆದಂತೆ ಆಯಿತು ಅಂತ ಪೇಸ್ ನಿಯರ್ ದ ಟೈಗರ್ಸ್ ಆತನ ಮುಖ ಆ ಹುಲಿಯ ಹತ್ತಿರವೇ ಇತ್ತು ಹಿಮಂಬಳ್ ಅಸ್ಪಷ್ಟವಾಗಿ ನುಡಿದ ಗುಡ್ ನೈಟ್ ಟೈಮೋತಿ ಟೈಮೋತಿ ನಿನಗೆ ಶುಭರಾತ್ರಿ ಅಂತ ಅಜ್ಜ ಅಸ್ಪಷ್ಟವಾಗಿ ಹೇಳಿದಾಮ್ ಆ್ಯಂಡ್ ಗಿವಿಂಗ್ ದ ಕೀಪರ್ ಎ ಸ್ಕಾರ್ನ್ಫುಲ್ ಲುಕ್ ಕಾವಲುಗಾರ್ನತ್ತ ಒಂದು ಥರ ಅಗೌರವಯುತವಾದಂಥ ನೋಟವನ್ನು ಬೀರಿದ ವಾಕ್ಡ್ ಬ್ರಿಸ್ಕ್ಲಿ ಔಟ್ ಆಫ್ ದ ಜೂ ಆ ಪ್ರಾಣಿ ಸಂಗ್ರಹಾಲಯದಿಂದ ತೀವ್ರವಾಗಿ ನಡೆದು ಹೋದ ಅಂತ ಅಂದರೆ ಅವನಿಗೆ ಒಂಥರ ಬೇಜಾರಾಯಿತು ಅವನಿಗೆ ಯಾಕೆ ಆ ಕಾವಲುಗಾರನತ್ತ ಅಗೌರವಯುತವಾಗಿ ನೋಡಿದ ಅಂದರೆ ನಾವು ಎಷ್ಟೊಂದು ಪ್ರೀತಿಯಿಂದ ಸಾಕಿದ ಹುಲಿಯನ್ನು ಈತ ಸತ್ತು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ಆತನಿಗೆ ಒಂಥರ ಅಜ್ಜನಿಗೆ ಬೇಜಾರಾಯಿತು ಆದ್ದರಿಂದ ಆತ ಆ ಕಾವಲುಗಾರನತ್ತ ಆ ಥರ ಅಗೌರವಯುತವಾಗಿ ನೋಡುತ್ತಾ ಬಿರುಸಾಗಿ ನಡೆದುಕೊಂಡ ಆ ಪ್ರಾಣ ಸಂಗ್ರಹಾಲಯದಿಂದ ಹೊರಗೆ ಹೋದ ಅಂತ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ಮತ್ತೆ ಮುಂದಿನ ಪಾಠ ಪದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ನಿರಂತರವಾಗಿ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು